ದಾಖಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚುನಾವಣಾ ರಣಕಣವಾಗಿರುವ ಮಂಡ್ಯದಲ್ಲಿ ಈಗ ಎರಡು ಗುಂಪುಗಳಾಗಿ ಮಾರ್ಪಟ್ಟಂತಿದೆ. ಅಂಬರೀಷ್ ಹಾಗೂ ಪುಟ್ಟರಾಜು ಬೆಂಬಲಿಗರು ತಮ್ಮ ನಾಯಕರ ಪರ ಫೇಸ್ಬುಕ್ ವಾರ್ ಶುರು ಮಾಡಿದ್ದಾರೆ. ಸುಮಲತಾ ಅಂಬರೀಷ್ ರಾಜಕೀಯ ಪ್ರವೇಶದಿಂದಾಗಿ ಈ ಬಾರಿ ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ ಕುತೂಹಲ ಸೃಷ್ಟಿಯಾಗಿದೆ. ಆ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲದೆ ನೋಡಿ. ಸುಮಲತಾ ಪರವಾಗಿ ನಾವಿದ್ದೀವಿ, ಪಕ್ಷ ಅವರನ್ನ ಬೆಂಬಲಿಸುತ್ತೆ ಅಂದ ಗುಂಡೂರಾವ್. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸೋದು ಬಿಡೋದು ಜೆಡಿಎಸ್ ಪಕ್ಷದ ವಿಚಾರ. ಸುಮಲತಾ ಅವರಿಗೆ ಟಿಕೆಟ್ ಕೊಡುವಂತೆ ನಮ್ಮಲ್ಲೂ ಕೂಡ ಒತ್ತಾಯ ಕೇಳಿ ಬರ್ತಿದೆ. ಈ ಬಗ್ಗೆ ಯಾವುದೇ ತೀರ್ಮಾನ ಮಾಡಿಲ್ಲ. ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಎಂಬುದನ್ನ ಆಯ್ಕೆ ಮಾಡಿಲ್ಲ. ಮೈತ್ರಿ ಸರ್ಕಾರ ಇರೋದ್ರಿಂದ ಎರಡೂ ಪಕ್ಷಗಳು ಕುರಿತು ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಗುಂಡೂರಾವ್ ಹೇಳಿದರು. ಬಿಜೆಪಿಯತ್ತ ವಾಲುವುದಿಲ್ಲ ಸುಮಲತಾ, ನಮ್ಮ ಪಕ್ಷದಲ್ಲೇ ಇರ್ತಾರೆ ಅಂದ್ರು ದಿನೇಶ್. ಸುಮಲತಾ ಅವರ ವಿಚಾರವಾಗಿ ಮಾತನಾಡುತ್ತಲೇ ಮೊನ್ನೆಯಷ್ಟೇ ಬಿಜೆಪಿಯನ್ನ ತರಾಟೆಗೆ ತೆಗೆದುಕೊಂಡಿದ್ರು ಗುಂಡೂರಾವ್. ಸರ್ಕಾರ ಆಯವ್ಯಯ ಮಂಡಿಸುವುದಿಲ್ಲ, ಸರ್ಕಾರ ಬೀಳಲಿದೆ ಅಂತ ಹೇಳುತ್ತಾ ಸರ್ಕಾರ ಉರುಳಿಸೋಕೆ ಬಿಜೆಪಿ ವ್ಯರ್ಥ ಪ್ರಯತ್ನವನ್ನ ಮಾಡ್ತಿದೆ ಅಂತ ಹೇಳಿದ್ರು. ಅವರ ಕೈಯಲ್ಲಿ ಅದು ಸಾಧ್ಯವಿಲ್ಲ, ಸುಮ್ಮನೆ ಸರ್ಕಾರ ಈಗ ಬೀಳುತ್ತೆ ಆಗ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಟೀಕಿಸಿದ್ರು. ಅಂತಹ ಬಿಜೆಪಿ ಈಗ ಮಂಡ್ಯದಿಂದ ಸುಮಲತಾ ಪಕ್ಷಕ್ಕೆ ಬರ್ತಾರೆ ಎನ್ನುವ ನಿರೀಕ್ಷೆಯಲ್ಲಿದೆ, ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದ್ರು. ಗೌಡರ ಕುಟುಂಬದ ಒಳಮರ್ಮವೇನು? ಮಂಡ್ಯ ಮಿಸ್ ಆಗದಿರಲು ಏನ್ ಮಾಡ್ತಾರೆ ಸರ್ಕಸ್? ಮಂಡ್ಯದಲ್ಲಿ ಜೆಡಿಎಸ್ ಭದ್ರಕೋಟೆಯಾಗಿದೆ, ಆದ್ರೆ ಈ ಬಾರಿ ಅದನ್ನ ಉಳಿಸಿಕೊಳ್ಳೋಕೆ ಸಹಜವಾಗಿಯೇ ದೊಡ್ಡ ಸವಾಲಾಗಿದೆ. ಹೀಗಾಗಿ HDK ಇದನ್ನ ಯಾವ ರೀತಿ ಸಹಿಸಿಕೊಳ್ತಾರೆ ಎನ್ನುವ ಚರ್ಚೆಗಳು ಸಹಜವಾಗಿಯೇ ಇದೀಗ ಮುನ್ನೆಲೆಗೆ ಬಂದಿದೆ. ಈ ನಡುವೆ ಹಲವು ಮಾಧ್ಯಮಗಳ ಸಂಪಾದಕರ ಜೊತೆ ಒಂದು ಸಭೆಯನ್ನ ನಡೆಸಿ ಸಾಕಷ್ಟು ಮಾತನಾಡಿದ್ರು ಸಿಎಂ ಕುಮಾರಸ್ವಾಮಿ. ಚುನಾವಣೆಗೆ ಸ್ಪರ್ಧಿಸೋಕೆ ಮುಂದಾಗಿರುವ ಸುಮಲತಾ ಅವರು ಮಂಡ್ಯಕ್ಕೆ ನೀಡಿರುವ ಕೊಡುಗೆ ಏನು ಅಂತ ಮುಖ್ಯಮಂತ್ರಿ HDಕುಮಾರಸ್ವಾಮಿ ಪ್ರಶ್ನಿಸಿದ್ರು. ಬಜೆಟ್ ಪೂರ್ವಭಾವಿಯಾಗಿ ವಿಧಾನಸೌಧದಲ್ಲಿ ಹಲವು ಮಾಧ್ಯಮಗಳ ಸಂಪಾದಕರ ಜೊತೆಗಿನ ನಡೆಸಿದಂತಹ ಸಭೆಯಲ್ಲಿ ರಾಜಕಾರಣ ಭಾವನಾತ್ಮಕ ಅಲೆಗಳ ಮೇಲೆ ನಡೆಯುತ್ತೆ. ಉದಾಹರಣೆಗೆ ಈಗ ಮಂಡ್ಯದಲ್ಲಿ ಸ್ಪರ್ಧಿಸೋಕೆ ಮುಂದಾಗಿರುವ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರ ಸಾಧನೆ ಏನು? ಅಂಬರೀಷ್ ಅವರ ಸಾಧನೆಗಳನ್ನ ನಾನು ಅಲ್ಲಗಳೆಯುವುದಿಲ್ಲ, ಆದ್ರೆ ಸುಮಲತಾ ಅವರು ಮಂಡ್ಯ ಜಿಲ್ಲೆಗೆ ನೀಡಿರುವ ಕಾಣಿಕೆ ಏನು ಅಂತ ಕೇಳಿದ್ರು. ಸಿಎಂ ಕುಮಾರಸ್ವಾಮಿ ಸಾಕಷ್ಟು ಮಾರ್ಮಿಕವಾಗಿ ಮಾತನಾಡಲು ಪ್ರಯತ್ನಿಸಿದ್ರು. ಅಂಬರೀಷ್ ಬಗ್ಗೆ ಜನರಿಗೆ ಇದ್ದ ಪ್ರೀತಿಯನ್ನಲ್ಲವೇ ಸುಮಲತಾ ಅವರು ಬಳಸಿಕೊಳ್ಳಲು ಹೊರಟಿರೋದು. ಅಂದ್ರೆ ಅಂಬರೀಷ್ ಬಗ್ಗೆ ಜನರಿಗಿರುವ ಭಾವನಾತ್ಮಕ ವಿಷಯವನ್ನ ಮುಂದಿಟ್ಟುಕೊಂಡು ಸುಮಲತಾ ರಾಜಕೀಯಕ್ಕೆ ಇಳಿಯೋಕೆ ಮುಂದಾಗಿದ್ದಾರೆ. ಮಂಡ್ಯದಲ್ಲಿ ನನ್ನ ಮಗ ನಿಖಿಲ್ ಕಣಕ್ಕಿಳಿಸೋಕೆ ನಾನು ತೀರ್ಮಾನಿಸಿಲ್ಲ, ಆದ್ರೆ ಕಾರ್ಯಕರ್ತರು ಆ ರೀತಿ ಒತ್ತಡವನ್ನ ಹೇರ್ತಿದ್ದಾರೆ ಅಂತ ಹೇಳಿದ್ರು. ಇಂದಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ IAS ಅಧಿಕಾರಿಗಳ ಮಕ್ಕಳು IAS ಮಾಡ್ತಿದ್ದಾರೆ, ಉದ್ಯಮಿಗಳ ಮಕ್ಕಳು ಉದ್ಯಮಿಗಳಾಗ್ತಿದ್ದಾರೆ, ಪೂಜಾರಿಗಳ ಮಕ್ಕಳು ಪೂಜಾರಿಗಳಾಗ್ತಿದ್ದಾರೆ, ಚಿತ್ರನಟರ ಮಕ್ಕಳು ಚಿತ್ರರಂಗಕ್ಕೆ ಬರ್ತಿದ್ದಾರೆ, ಅದೇ ರೀತಿ ರಾಜಕಾರಣಿಗಳ ಮಕ್ಕಳು ರಾಜಕೀಯಕ್ಕೆ ಬರ್ತಿದ್ದಾರೆ. ಹೀಗಾಗಿ ನಿಖಿಲ್ ರಾಜಕೀಯಕ್ಕೆ ಇಳಿಯೋದು ಅನಿವಾರ್ಯವಾದ್ರೆ ಅದನ್ನ ತಳ್ಳಿ ಹಾಕೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಆದ್ರೆ ಈ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿರೋದು ಪಕ್ಷ ಅಂತ ತಿಳಿಸಿದ್ರು. ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಮಾತನಾಡಿದ್ರು ಸಿಎಂ ಕುಮಾರಸ್ವಾಮಿ. ಅದೇ ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ನೀಡಿದ ಕೊಡುಗೆ ಬಗ್ಗೆ ಚಕಾರವೆತ್ತಲಿಲ್ಲ. ಇನ್ನು ಈಗಾಗಲೇ ಸ್ಪಷ್ಟವಾಗಿ ರಾಜಕೀಯಕ್ಕೆ ಬರಬೇಕು ಎಂಬುದರ ಹಿಂದಿನ ಉದ್ದೇಶವನ್ನ ಸುಮಲತಾ ಅಂಬರೀಷ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ರಾಜಕೀಯಕ್ಕೆ ಬರಬೇಕೆಂಬ ಉದ್ದೇಶಕ್ಕೆ ಮಂಡ್ಯಕ್ಕೆ ಬರ್ತಾ ಇಲ್ಲ, ಬದಲಾಗಿ ಮಂಡ್ಯ ಜನತೆಗೋಸ್ಕರ ರಾಜಕೀಯಕ್ಕೆ ಬರ್ತಿದ್ದೀನಿ, ನಮ್ಮ ಮೇಲಿರುವ ಋಣವನ್ನ ತೀರಿಸೋಕೆ ನಾನು ಸಿದ್ಧನಾಗಿದ್ದೀನಿ ಅಂತ ನಟಿ ಸುಮಲತಾ ಅಂಬರೀಷ್ ತಿಳಿಸಿದ್ದಾರೆ.
ಸುಮಲತಾ ಅಂಬರೀಶ್ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಕುರಿತು ಭಾರಿ ಚರ್ಚೆ ನಡೆದಿದೆ. ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಬಹುದು, ಸ್ವತಂತ್ರವಾಗಿ ಕಣಕ್ಕೆ ಇಳಿಬಹುದು ಎಂಬ ಲೆಕ್ಕಾಚಾರಗಳು ನಡೀತಾ ಇದೆ. ಮಂಡ್ಯ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡೋದಿಲ್ಲ ಅಂತ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ. ಜೆಡಿಎಸ್ನಿಂದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದು ಎಂಬ ಸುದ್ದಿಗಳು ಈಗಾಗಲೇ ಹಬ್ಬಿದೆ. ಹೀಗಾಗಿ ಇತ್ತ ಸುಮಲತಾ ಅಭಿಮಾನಿಗಳು ಭರ್ಜರಿ ತಂತ್ರಗಾರಿಕೆ ಮಾಡೋಕೆ ಶುರು ಮಾಡಿದ್ದಾರೆ. ದಿವಂಗತ ಅಂಬರೀಶ್ ಪತ್ನಿ ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದರೆ ಜೆಡಿಎಸ್ ಬೆಂಬಲ ನೀಡಲಿದೆಯೇ ಎಂಬ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಚಿತ್ರರಂಗದ ಹಿತೈಷಿಗಳು ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ಸಲಹೆಯನ್ನ ನೀಡುತ್ತಿದ್ದಾರಂತೆ. ಪುಟ್ಟು ಅಂಬಿ ಅಭಿಮಾನಿಗಳ ಮಧ್ಯೆ ಶುರುವಾಯಿತು ಫೇಸ್ಬುಕ್ ವಾರ್. ಇತ್ತ ಮಂಡ್ಯದಲ್ಲೀಗ ಫೇಸ್ಬುಕ್ ವಾರ್ ಶುರುವಾಗಿದೆ. ಸಿಎಸ್ ಪುಟ್ಟರಾಜು ಅಂಬರೀಶ್ ಅಭಿಮಾನಿಗಳ ನಡುವೆ ಫೇಸ್ಬುಕ್ ವಾರ್ ಶುರುವಾಗಿದೆ. ಚುನಾವಣಾ ರಣಕಣವಾಗಿರುವ ಮಂಡ್ಯದಲ್ಲಿ ಈಗ ಎರಡು ಗುಂಪುಗಳಾಗಿ ಮಾರ್ಪಟ್ಟಿದೆ. ಅಂಬರೀಶ್ ಹಾಗೂ ಪುಟ್ಟರಾಜು ಬೆಂಬಲಿಗರು ತಮ್ಮ ನಾಯಕರ ಪರ ಫೇಸ್ಬುಕ್ ವಾರ್ ಶುರು ಮಾಡಿದ್ದಾರೆ. ಸುಮಲತಾ ಅಂಬರೀಶ್ ರಾಜಕೀಯ ಪ್ರವೇಶದಿಂದಾಗಿ ಈ ಬಾರಿ ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ ಕುತೂಹಲ ಕದನದ ನಾಡಾಗಿ ಮಾರ್ಪಟ್ಟಿದೆ. ಮಂಡ್ಯ ಜನರ ಒತ್ತಾಯದ ಮೇರೆಗೆ ಅವರ ಋಣವನ್ನ ತೀರಿಸೋಕೆ ರಾಜಕೀಯಕ್ಕೆ ಬರುವ ಕುರಿತು ಈಗಾಗಲೇ ಸುಮಲತಾ ನಿರ್ಧಾರವನ್ನ ಮಾಡಿದ್ದಾರೆ. ಅಲ್ಲದೆ ಈ ಕುರಿತು ಕಾಂಗ್ರೆಸ್ ನಾಯಕರ ಸಲಹೆಯನ್ನ ಕೂಡ ಪಡೆಯುತ್ತಿದ್ದಾರೆ. ಅಂಬರೀಶ್ ಕಾಂಗ್ರೆಸ್ಗೆ ಸೇವೆಯನ್ನ ಸಲ್ಲಿಸಿದ್ದು ಮಂಡ್ಯ ಜನರ ಅಭಿಮಾನಕ್ಕೆ ನಾವು ಋಣಿಯಾಗಿದ್ದೀವಿ, ಅವರು ಹೇಳಿದಂತೆ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಸುಮಲತಾ ಅಂಬರೀಶ್ ತಿಳಿಸಿದ್ದಾರೆ. ಸುಮಲತಾ ಸಿದ್ದರಾಮಯ್ಯ ಭೇಟಿಗೆ ಟಾಂಗ್, ಯಾರನ್ನು ಭೇಟಿಯಾದ್ರೂ ಅಷ್ಟೇ ಅಂದ ಪುಟ್ಟು. ಇನ್ನು ಸುಮಲತಾ ಸಿದ್ದರಾಮಯ್ಯ ಭೇಟಿ ಕುರಿತು ಮಾತನಾಡಿರುವ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು, ಯಾರು ಯಾರನ್ನ ಭೇಟಿ ಆದ್ರು ಎಂಬುದು ಮುಖ್ಯವಲ್ಲ, ಮಂಡ್ಯ ಜೆಡಿಎಸ್ ಭದ್ರಕೋಟೆ ಮೈತ್ರಿ ಲೆಕ್ಕಾಚಾರದಂತೆ ಮಂಡ್ಯವನ್ನ ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳಿಕೆಯನ್ನ ನೀಡಿದ್ರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಎಂಬ ಫೇಸ್ಬುಕ್ ಖಾತೆಯಲ್ಲಿ ತಾಕತ್ತಿದ್ರೆ ನಿಮ್ಮ ನಾಯಕರ ಮಗನನ್ನ ಕರೆತಂದು ಅಭ್ಯರ್ಥಿ ಮಾಡಿ ಅಂತ ಅಂಬರೀಶ್ ಅಭಿಮಾನಿಗಳು ಸವಾಲ್ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಶುರುವಾಗುತ್ತ ಅಭಿಮಾನಿಗಳ ಜಂಗಿ ಕುಸ್ತಿ, ಸೇರಿಗೆ ಸವ್ವ ಸೇರು ಅಂತಾರೆ ದೋಸ್ತಿಗಳು. ಇದಕ್ಕೆ ಪ್ರತಿ ಸವಾಲು ಹಾಕಿರುವ ಜೆಡಿಎಸ್ ಶಾಸಕರ ಬೆಂಬಲಿಗರು ಮಂಡ್ಯ ಜೆಡಿಎಸ್ ಭದ್ರಕೋಟೆಯಾಗಿದೆ, ಗೆಲ್ಲಿಸಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಜೆಡಿಎಸ್ ವಿಧಾನ ಪರಿಷತ್ ಕೆಟಿ ಶ್ರೀಕಂಠೇಗೌಡ ಕೂಡ ಸುಮಲತಾ ಮಂಡ್ಯ ಗೌಡ್ತಿಯಲ್ಲ, ಅವರು ಆಂಧ್ರ ಗೌಡ್ತಿ ಅಂತ ಹೇಳಿದ್ರು. ಈ ವೇಳೆ ಕೂಡ ಸುಮಲತಾ ಪರ ವಿರೋಧ ಚರ್ಚೆಗಳು ಆರಂಭವಾಗಿತ್ತು. ಸುಮಲತಾ ಮಂಡ್ಯ ಗೌಡ್ತಿ ಅಲ್ಲ ಅಂದ ಮೇಲೆ ಕುಮಾರಸ್ವಾಮಿ ಹೆಂಡತಿ ಅನಿತಾ ಅವರು ರಾಮನಗರದ ಮಗಳು ಹೇಗೆ ಆಗೋಕೆ ಸಾಧ್ಯ ಅಂತ ಅಂಬರೀಶ್ ಅಭಿಮಾನಿಗಳು ಪ್ರಶ್ನಿಸಿದ್ರು. ಜೆಡಿಎಸ್ ಹಾಗೂ ಅಂಬರೀಶ್ ಬೆಂಬಲಿಗರ ನಡುವಿನ ಪರ ವಿರೋಧದ ಚರ್ಚೆಯಿಂದಾಗಿ ಪ್ರತಿಷ್ಠಿತ ಕಣವಾಗಿರುವ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ರಂಗು ಪಡಿತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಹೇಗೆ ಬೆಳವಣಿಗೆಯನ್ನ ಕಂಡುಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಜೆಡಿಎಸ್ ಹಾಗೂ ಅಂಬರೀಶ್ ಬೆಂಬಲಿಗರ ನಡುವಿನ ಪರ ವಿರೋಧ ಚರ್ಚೆ ಇದೀಗ ತಾರಕಕ್ಕೇರಿದೆ. ಹೀಗಾಗಿ ಪ್ರತಿಷ್ಠಿತ ಕಣವಾಗಿರುವ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ರಂಗು ಪಡಿತಾ ಇದೆ. ಇದು ಏನು ಯಾವ ರೀತಿ ಬೆಳವಣಿಗೆ ಕಂಡುಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಅದೇ ಕ್ಷಣದ ವಿಶೇಷ ಮಂಡ್ಯ ಗೌಡ್ತಿ ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜನತಾ ವಾಹಿನಿ.